ಮೋದಿಯವರೇನಿದ್ರು ಧೀರುಭಾಯಿ ಅಂಬಾನಿ ಅನಿಲ್ ಅಂಬಾನಿ ಯಾರು ಅತ್ಯಂತ ಶ್ರೀಮಂತರು ಅವ್ರಿಗೆ ಮಾತ್ರ ಬಿಜೆಪಿ ಸಮಿತಿ ಅವ್ರದ್ದು ಎಲ್ಲ ಅಲ್ಪಸಂಖ್ಯಾತರಾಗ್ಬೋದು ರೈತರಾಗ್ಬೋದು ಬಡಜನತೆ ಆಗ್ಬೋದು ಎಸ್ ಸಿ ಎಸ್ ಟಿ ಆಗ್ಬೋದು ಎಲ್ಲವ್ರದ್ದು ಏನು ಉಪಯೋಗ ಇಲ್ಲ ಇವ್ರು ಬಂದಮೇಲೆ ಒಂದು ಬಡಜನತೆಗೆ ಒಂದು ಸ್ಕೀಮ್ ಕೊಟ್ಟಿಲ್ಲ ಒಂದು ಮನೆ ಕಟ್ಟಲಿಲ್ಲ ಒಂದು ರೂಪಾಯಿ ಅನುದಾನಗಳು ಕೊಟ್ಟಿಲ್ಲ ಸಿಟಿಗೆ ಎಲ್ಲ ಗಬ್ಬನಾರ್ತ ಕುಂತವೆ ಯುವಕರಿಗೆ ಮಾರ್ಗದರ್ಶನ ಮಾಡುವಂಥ ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷನೇ ಅದು ಕೂಡ ಏನಿದ್ರು ಇವತ್ತು ಕಾಂಗ್ರೆಸ್ ಅನ್ನೋ ಅಲೆ ಎದ್ದಿದೆ ಯಾವುದೇ ಕಾರಣಕ್ಕೂ ಬಿಜೆಪಿ ಅನ್ನೋದು ಲೆಕ್ಕಕ್ಕಿಲ್ಲದಂಗೆ ತೋರುತ್ತದೆ ಕೇಂದ್ರದಲ್ಲಿ ಎರಡು ವರ್ಷದ ಎಲೆಕ್ಷನ್ ಮೋದಿ ಅವರ ಜೊತೆ ಚೇಂಜ್ ಆಗುತ್ತೆ ಸೋನಿಯಾ ಗಾಂಧಿ ಬರಬೇಕು ಅನ್ನೋದು ನಮ್ಮ ಆಸೆ ಯಾಕೆ ಅಂದರೆ ಹತ್ತು ವರ್ಷ ಸಂಪೂರ್ಣ ಕೋರಂ ಇದ್ದು ಅವು ನಮ್ಮ ಮಹಿಳೆ ಬೇಡಪ್ಪ ನಾನಾಗೋದು ಅಂತೇಳಿ ಅತ್ಯಂತ ಉನ್ನತ ಸ್ಥಾನದಲ್ಲಿರುವಂಥ ವ್ಯಕ್ತಿ ಮನಮೋಹನ್ ಸಿಂಗ್ ಅವ್ರನ್ನ ಒಳ್ಳೆ ಆದ್ಮಿಯವರು ಆಗ್ಮಿ ಅವ್ರನ್ನ ತಂದು ಪ್ರಧಾನಮಂತ್ರಿ ಮಾಡಿ ಹತ್ತು ವರ್ಷ ಆಡಳಿತ ನಡೆಸಿದ್ರು ಯಾವತ್ತೂ ಪ್ರಧಾನಮಂತ್ರಿ ಆಸೆ ಪಡಲಿಲ್ಲ ಅವರು ಜೊತೆಗೆ ನಮ್ಮ ಕೇಂದ್ರ ಸರ್ಕಾರ ಮನಮೋಹನ್ ಸಿಂಗ್ ಇದ್ದಂಥ ಫೀಲ್ಡಲ್ಲೇ ಐ ಟಿ ಬಿ ಟಿ ಕಂಪ್ನಿಗಳು ಕಂಪ್ಯೂಟರ್ ಸೆಕ್ಷನ್ನು ಐ ಟಿ ಬಿ ಟಿ ಏನೆಲ್ಲ ಬಂದು ಅವೆಲ್ಲ ನಮ್ಮ ಕೊಡುಗೆನೆ ಇವತ್ತಿನ ಮೋದಿ ಸರ್ಕಾರದಲ್ಲಿ ಏನೂ ಕೊಡುಗೆ ಇಲ್ಲ ಹತ್ತು ವರ್ಷದ ಕೊಡುಗೆ ಹತ್ತು ವರ್ಷದ ಕೊಡುಗೆ ಏನಿದ್ರು ಸೋನಿಯಾ ಗಾಂಧಿ ಆಡಳಿತದಲ್ಲಿ ಮನಮೋಹನ್ ಸಿಂಗ್ ಅವರ ಪ್ರಧಾನಮಂತ್ರಿಯ ಅಧ್ಯಕ್ಷತೆಯಲ್ಲಿ ನಡೆದಂಥ ಬಿಟ್ಟರೆ ಈಗ ಮೋದಿಯವರು ಏನಿದ್ರು ಧೀರುಭಾಯಿ ಅಂಬಾನಿ ಅನಿಲ್ ಅಂಬಾನಿ ಯಾರು ಅತ್ಯಂತ ಶ್ರೀಮಂತರು ಅವ್ರಿಗೆ ಮಾತ್ರ ಬಿಜೆಪಿ ಸಮಿತಿ ಹೊರತು ಇನ್ನು ಬಾಕಿ ಕೆಲವರ್ದ ಎಲ್ಲ ಅಲ್ಪಸಂಖ್ಯಾತರಾಗ್ಬೋದು ರೈತರಾಗ್ಬೋದು ಬಡಜನತೆ ಆಗ್ಬೋದು ಎಸ್ ಸಿ ಎಸ್ ಟಿ ಆಗ್ಬೋದು ಎಲ್ಲ ವರ್ಗದವ್ರಿಗೂ ಏನು ಉಪಯೋಗ ಇಲ್ಲ ಅತ್ಯಂತ ಮಾಧ್ಯಮದವ್ರಿಗೆ ಏನು ಉಪಯೋಗ ಇಲ್ಲ ಏನಿದ್ರು ಅತ್ಯಂತ ಶ್ರೀಮಂತರಿಗೆ ಮಾತ್ರ ಬಿ ಜೆ ಪಿ ಸರ್ಕಾರ ಮೋದಿ ಸರ್ಕಾರ ಕರ್ನಾಟಕ ಸರ್ಕಾರ ಇರೋದು ನಮ್ಮ ಇನ್ನು ಕೆಳವರ್ದವ್ರಿಗೆ ಏನೂ ಸಿಕ್ಕಿಲ್ಲ ಆದ್ದರಿಂದ ಮುಂದೆ ಇಲ್ಲ ಸೋನಿಯಾ ಗಾಂಧಿ ತಪ್ಪಿದ್ರೆ ರಾಹುಲ್ ಗಾಂಧಿ ಅಂತವ್ರು ಪ್ರಧಾನಮಂತ್ರಿಯಾಗಿ ಯುವಕರಿಗೆ ಮಾರ್ಗದರ್ಶನ ಮಾಡುವಂಥ ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷನೇ ಕೇಂದ್ರದಲ್ಲಿ ಕಾಂಗ್ರೆಸ್ ಬರಬೇಕು ಅನ್ನೋದೇ ನಮ್ಮ ವಿಲಾಸ ಈಗ ರಾಜ್ಯದಲ್ಲಿ ಒಂದು ವರ್ಷ ಎಲೆಕ್ಷನ್ ಬಿಜೆಪಿ ಇರಬೇಕಲ್ಲ ಅದು ಕೂಡ ಏನಿದ್ರು ಇವತ್ತು ಕಾಂಗ್ರೆಸ್ ಅನ್ನೋ ಅಲೆ ಎದ್ದಿದೆ ಯಾವುದೇ ಕಾರಣಕ್ಕೂ ಬಿಜೆಪಿ ಅನ್ನೋದು ಲೆಕ್ಕಕ್ಕಿಲ್ಲದಂಗೆ ತೋರುತ್ತದೆ ಏನಿದ್ರು ಅದು ಕೂಡ ಹಿಂದಿನ ಮುಖ್ಯಮಂತ್ರಿಗಳು ಕೊಟ್ಟಂಥ ಕೊಡುಗೆ ಬಂಗಾರಪ್ಪ ಅವರು ದೇವರಾಜಸ್ವಾಮಿ ಅವರು ದಿನೇ ಗುಂಡೂರಾವ್ ಅವರು ಎಸ್ ಎಂ ಕೃಷ್ಣ ಅವರು ಎಲ್ಲ ಕೊಟ್ಟಂಥ ಕೊಡುಗೆ ಕಾಂಗ್ರೆಸ್ ಸರ್ಕಾರ ಇವ್ರು ಬಂದಮೇಲೆ ಒಂದು ಬಡಜನತೆಗೆ ಒಂದು ಸ್ಕೀಮ್ ಕೊಟ್ಟಿಲ್ಲ ಒಂದು ಮನೆ ಕಟ್ಟಲಿಲ್ಲ ಒಂದು ರೂಪಾಯಿ ಅನುದಾನಗಳು ಕೊಟ್ಟಿಲ್ಲ ಸಿಟಿಗೆ ಎಲ್ಲ ಗಬ್ಬನಾರ್ತ ಕುಂತವೆ ಇವ್ರು ಕುಂತ್ಕೊಂಡು 5 ವರ್ಷದಲ್ಲಿ ಆದ್ದರಿಂದ ಬಿ ಜೆ ಪಿಲಿ ಲೆಕ್ಕಕ್ಕಿಲ್ಲ ಬಿಡಿ ಅದರಿಂದ ಮುಂದೆ ಏನಾದರೂ ಕಾಂಗ್ರೆಸ್ ಗೌರ್ಮೆಂಟೇ ಬರೋದು ಕರ್ನಾಟಕದಲ್ಲೂ ಬರ್ತದೆ ಕೇಂದ್ರದಲ್ಲೂ ಬರ್ತದೆ